ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮ್ಗೆಲ್ಲ ನಿಮ್ದೇ ಆದ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ ಗೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ನ ನೋ ಲಾಸ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿಯ ಮುಂದಿನ ಭಾಗವಾಗಿ ಇವತ್ತಿನ ದಿನ ನಾನು ಎಕ್ಸ್ಪೈರಿ ಡೇ, ಅದು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಡೇ ನಲ್ಲಿ ಲಾಸ್ಟ್ ಹಾಫ್ ಅನ್ ಅವರ್ ಅಥವಾ 1 ಅವರ್ ಅಲ್ಲಿ ಯಾವಾಗ ನಮ್ಗೆ ಅಪ್ ಸೈಡ್ ಅಥವಾ ಡೌನ್ ಸೈಡ್ ಶಾರ್ಪ್ ಮೂವ್ ಸಿಗುತ್ತೆ, ಜೀರೋ ಜೀರೋ ಕಾಲ್ ಯಾವ ಸಮಯದಲ್ಲಿ ನಾವು ಮಾಡಬಹುದು ಅಂತ 46 ವೀಕ್ಲಿ ಎಕ್ಸ್ಪೈರಿಯ ಸ್ಕ್ರೀನ್ ಶಾಟ್ ಜೊತೆಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅವುಗಳನ್ನ ನೋಡಿ ನಿಮ್ಗೆ ಇಷ್ಟ ಆದಲ್ಲಿ ವೀಕ್ಲಿ ಎಕ್ಸ್ಪೈರಿ ಸ್ಕ್ರೀನ್ ಶಾಟ್ ಗಳನ್ನ ತಗೊಂಡು ನೀವು ಮುಂದೆ ಬರೋ ಈ ವೀಕ್ಲಿ ಎಕ್ಸ್ಪೈರಿ ನಲ್ಲಿ ಪ್ರಿಪೇರ್ ಆಗಿ ಫ್ರೆಂಡ್ಸ್. ಸೊ ನಾನು ಸ್ಕ್ರೀನ್ ಶಾಟ್ ಗಳಿಗೆ ಹೋಗಕ್ಕಿಂತ ಮುಂಚೆ, ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ ಗೆ ಹೊಸದಾಗಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ನ ಸೆಲೆಕ್ಟ್ ಮಾಡಿ. ಅದರಿಂದ ನನ್ನ ಮುಂಬರೋ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಇನ್ನು ನಿಮಗೆ ಮಾರ್ಕೆಟ್ ಅವರ್ಸ್ ಅಲ್ಲಿ ಟ್ರೇಡಿಂಗ್ ಬಗ್ಗೆ ಅಪ್ಡೇಟ್ ಗೋಸ್ಕರ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಜಾಯಿನ್ ಆಗ್ಬೋದು. ಅದ್ರ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇನ್ನು ಟ್ರೇಡಿಂಗ್ ಗೆ ಸಂಬಂಧಪಟ್ಟಂಗೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ, ಕ್ಲಾರಿಫಿಕೇಶನ್ಸ್ ಬೇಕಾಗಿದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ 9845857176. ಸೊ ಈಗ ನಾವು ಕ್ವಿಕ್ ಆಗಿ ನಾವು ವೀಕ್ಲಿ ಎಕ್ಸ್ಪೈರಿ ಸ್ಕ್ರೀನ್ ಶಾಟ್ ಗಳಿಗೆ ಹೋಗೋಣ ಫ್ರೆಂಡ್ಸ್. ಈಗ ನಾನು ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ನಲ್ಲಿ ನಿಫ್ಟಿ ಕೊನೆಯ ದಿನ ಯಾವ ರೀತಿ ಮೂವ್ ಆಗಿದೆ ಅಂತ 1 ಬೈ 1 46 ಸ್ಕ್ರೀನ್ ಶಾಟ್ ಗಳನ್ನ ನೋಡ್ತಾ ಹೋಗೋಣ ಫ್ರೆಂಡ್ಸ್. ಇದು ನಿಫ್ಟಿ 1 ಡಿಸೆಂಬರ್ ಎಕ್ಸ್ಪೈರಿ ಸ್ಕ್ರೀನ್ ಶಾಟ್. ನಿಫ್ಟಿ ಸತತವಾಗಿ ಅಪ್ ಮೂವ್ ಬಂದಿದ್ದು ಗುರುವಾರ ಎಕ್ಸ್ಪೈರಿ ನಲ್ಲಿ ಡೇ ಹೈ ನಲ್ಲಿ ಓಪನ್ ಆಗಿದ್ದು, ಅಲ್ಲಿಂದ ಸತತವಾಗಿ ಹೈಯರ್ ಲೋ ಇಂದ ಸ್ವಲ್ಪ ಕರೆಕ್ಷನ್ ಕಾಣ್ತಾ ಬಂದು ಎಂಡ್ ಆಫ್ ದ ಡೇ ಹೈಯರ್ ಲೆವೆಲ್ ಇಂದ ಅರೌಂಡ್ 100 ಪಾಯಿಂಟ್ಸ್ ಕೆಳಗಡೆ ಬಂದು ಕ್ಲೋಸ್ ಆಗಿದೆ. ಸೊ ಇದು 1 ಡಿಸೆಂಬರ್ ಸ್ಕ್ರೀನ್ ಶಾಟ್ ಆಯ್ತು. ನೆಕ್ಸ್ಟ್ 1 ಸೆಪ್ಟೆಂಬರ್ ನಲ್ಲಿ ನೀವು ಇಲ್ಲಿ ನೋಡ್ಬೋದು, ಕಳೆದ 3 ದಿನದಲ್ಲಿ ಹೈ ವೊಲಟಿಲಿಟಿ ನಲ್ಲಿ ಇದ್ದ ನಿಫ್ಟಿ ಎಕ್ಸ್ಪೈರಿ ಡೇ 1 ಸೆಪ್ಟೆಂಬರ್ ಅಲ್ಲಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿದ್ದು, ಅಲ್ಲಿಂದ ರಿಕವರಿ ಕಂಡು ಅಲ್ಲಿಂದ ಅಗೇನ್ ಸೈಡ್ ವೇಸ್ ಅಲ್ಲಿ ಟ್ರೇಡ್ ಆಗಿ ಎಂಡ್ ಆಫ್ ದ ಡೇ ಆಲ್ಮೋಸ್ಟ್ ಡೇ ಓಪನಿಂಗ್ ನಲ್ಲೇ ಕ್ಲೋಸ್ ಆಗಿದೆ ಫ್ರೆಂಡ್ಸ್. ಸೊ ಇದು 1 ಸೆಪ್ಟೆಂಬರ್ ಆಯ್ತು. ಇಲ್ಲಿಂದ 2 ಫೆಬ್ರವರಿ ಎಕ್ಸ್ಪೈರಿ ಸ್ಕ್ರೀನ್ ಶಾಟ್ ಗೆ ಬಂದ್ರೆ, ಸ್ಟಾರ್ಟಿಂಗ್ ಆಫ್ ದ ಡೇ ನಲ್ಲಿ ಬಂದ ಅಪ್ ನಿಫ್ಟಿ ನಲ್ಲಿ ಅಲ್ಲಿಂದ ಆಲ್ಮೋಸ್ಟ್ ಸೈಡ್ ವೇಸ್ ಅಲ್ಲಿ ಟ್ರೇಡ್ ಆಗಿ ಕ್ಲೋಸ್ ಆಗಿದೆ ಫ್ರೆಂಡ್ಸ್. ಇಲ್ಲಿಂದ 2 ಜೂನ್ ಸ್ಕ್ರೀನ್ ಶಾಟ್ ಅಲ್ಲಿ ನಾವು ಚೆಕ್ ಮಾಡಿದ್ರೆ ಇಲ್ಲಿ ಕೂಡ ಸ್ಟಾರ್ಟಿಂಗ್ ಆಫ್ ದ ಡೇನೆ ಡೇ ಲೋ ಲಿಂದ ನಿಧಾನವಾಗಿ ರಿಕವರಿ ಕಾಣ್ತಾ ಬಂದು ಆ ವೀಕ್ಲಿ ಹೈ ಹತ್ರ ಬಂದು ಕ್ಲೋಸ್ ಆಗಿದೆ. ಇಲ್ಲಿಂದ ನೆಕ್ಸ್ಟ್ 2 ಮಾರ್ಚ್ ಎಕ್ಸ್ಪೈರಿ ನಾವು ನೋಡಿದ್ರೆ ಸ್ಟಾರ್ಟಿಂಗ್ ಆಫ್ ದ ಡೇ ಇಂದಾನೆ ಕರೆಕ್ಷನ್ ಕಾಣ್ತಾ ಬಂದು ಡೇ ಸ್ಟಾರ್ಟಿಂಗ್ ಅಲ್ಲಿ ಪ್ರೀವಿಯಸ್ ಡೇ ಲೋನ್ ನ ಟೆಸ್ಟ್ ಮಾಡಿತ್ತು, ಅಗೇನ್ ಆಫ್ಟರ್ 1 ಓ ಕ್ಲಾಕ್ ಆ ಲೋನ್ ನ ಕೂಡ ಕಟ್ ಆಗಿ ಕೆಳಗಡೆ ಬಂದು ಕ್ಲೋಸ್ ಆಗಿದೆ. ಸೊ ಈ ರೀತಿ 2 ಮಾರ್ಚ್ ಎಕ್ಸ್ಪೈರಿ ಆಗಿತ್ತು. ಇಲ್ಲಿಂದ ನಾವು ಮುಂದೆ ಚೆಕ್ ಮಾಡಿದ್ರೆ 3 ನವೆಂಬರ್ ಎಕ್ಸ್ಪೈರಿ ನಲ್ಲಿ ಕೂಡ ಗ್ಯಾಪ್ ಡೋನ್ ಅಲ್ಲಿ ಓಪನ್ ಆಗಿದ್ದು, ಇಲ್ಲಿಂದ ಮೇಲೆ ಬಂದು ಪ್ರೀವಿಯಸ್ ಡೇ ಕ್ಲೋಸಿಂಗ್ ಹತ್ರದಿಂದ ಆಲ್ಮೋಸ್ಟ್ ಸೈಡ್ ವೇಸ್ ಅಲ್ಲಿ ಟ್ರೇಡ್ ಆಗಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ 4th ಆಗಸ್ಟ್ ಎಕ್ಸ್ಪೈರಿ ನಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ ಗ್ಯಾಪ್ ಅಪ್ ಓಪನ್ ಆಗಿ ಪ್ರೀವಿಯಸ್ ಡೇ ಹೈ ನಲ್ಲಿ ಓಪನ್ ಆಗಿದ್ದು, ಅಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಕಾಣ್ತಾ ಬಂದು ನೀವು ಇಲ್ಲಿ ನೋಡ್ಬೋದು 3 ಡೇಸ್ ಲೋನ್ ನ ಕೂಡ ಕಟ್ ಆಗಿ ಅಲ್ಲಿಂದ ಅಗೇನ್ ರಿಕವರಿ ಬಂದು ಪ್ರೀವಿಯಸ್ ಡೇ ಕ್ಲೋಸಿಂಗ್ ಹತ್ರನೇ ಕ್ಲೋಸ್ ಆಗಿದೆ. ಸೊ ಇದು 4th ಆಗಸ್ಟ್ ಎಕ್ಸ್ಪೈರಿ ಆಯ್ತು. ಇಲ್ಲಿಂದ ನಾನು 5th ಜನವರಿ 2023 ಎಕ್ಸ್ಪೈರಿ ಚೆಕ್ ಮಾಡಿದ್ರೆ ಅಲ್ಲಿ ಪ್ರೀವಿಯಸ್ ಡೇ ಲೋಗಳ ಕೆಳಗಡೆ ಓಪನ್ ಆಗಿದ್ದು, ಅಲ್ಲಿಂದ ಕರೆಕ್ಷನ್ ಅಂತ ಬಂದಿದ್ದು ಅರೌಂಡ್ 1 ಓ ಕ್ಲಾಕ್ ಇಂದ ರಿಕವರಿ ಕಂಡು ಕ್ಲೋಸ್ ಆಗಿದೆ ಫ್ರೆಂಡ್ಸ್. ಸೊ ಇಲ್ಲಿಂದ ನೆಕ್ಸ್ಟ್ ನಾನು 6th ಏಪ್ರಿಲ್ ಗೆ ಬಂದ್ರೆ, 6th ಏಪ್ರಿಲ್ ನಲ್ಲಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ಕೂಡ ಅಲ್ಲಿಂದ ರಿಕವರಿ ಕಂಡ ಮೇಲೆ ಪ್ರೀವಿಯಸ್ ಹೈ ಡೇ ಮೇಲೆ ಬಂದ್ಮೇಲೆ ಅದ್ರ ಮೇಲೇನೆ ಟ್ರೇಡ್ ಆಗ್ತಾ ಇದ್ದಿದ್ದು, ಮೇಲೆಯಿಂದ ಪ್ರಾಫಿಟ್ ಬುಕ್ಕಿಂಗ್ ಅಂತ ಕೆಳಗಡೆ ಬಂದ್ರೆ ಕೂಡ ಪ್ರೀವಿಯಸ್ ಡೇ ಹೈ ಇಲ್ಲಿಂದಾನೆ ಸಪೋರ್ಟ್ ತಗೊಂಡು ರಿಕವರಿ ಆಗಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ 6th ಅಕ್ಟೋಬರ್ 2022. ಸೊ ಇಲ್ಲಿ ಪ್ರೀವಿಯಸ್ ಡೇ ಹೈ ನಲ್ಲೇ ಓಪನ್ ಆಗಿ ಒಂದೇ ರೇಂಜ್ ಅಲ್ಲಿ ಟ್ರೇಡ್ ಆಗಿ ಕ್ಲೋಸ್ ಆಗಿದೆ. ಮುಂದಿನದು 7th ಜುಲೈ. ಸೊ 7th ಜುಲೈ ಕೂಡ ಪ್ರೀವಿಯಸ್ ಡೇ ಹೈ ಅಲ್ಲೇ ಓಪನ್ ಆಗಿದ್ದು, ಹೋಲ್ ವೀಕ್ ಹೈ ಅಲ್ಲೇ ಡೇ ರೇಂಜ್ ಅಲ್ಲೇ ಟ್ರೇಡ್ ಆಗಿ ಕ್ಲೋಸ್ ಆಗಿದೆ. ಇನ್ನು 8th ಡಿಸೆಂಬರ್ 2022 ನಲ್ಲಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಪ್ರೀವಿಯಸ್ ಡೇ ಲೋ ನ ಕೂಡ ಕಟ್ ಆಗಿದೆ, ಆಲ್ಮೋಸ್ಟ್ ಒಂದೇ ರೇಂಜ್ ಅಲ್ಲಿ ಟ್ರೇಡ್ ಆಗಿ ಕ್ಲೋಸ್ ಆಗಿದೆ ಫ್ರೆಂಡ್ಸ್. ಸೊ ಇದು 8th ಡಿಸೆಂಬರ್ ಆಯ್ತು. ಇಲ್ಲಿಂದ 8th ಸೆಪ್ಟೆಂಬರ್ ಅಲ್ಲಿ ನೀವು ನೋಡಿದ್ರೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಪ್ರೀವಿಯಸ್ ಡೇ ಕಿಂತ ಹೆಚ್ಚಿನ ಲೆವೆಲ್ ಅಲ್ಲಿ ಓಪನ್ ಆಗಿದ್ದು, ಅಲ್ಲಿಂದ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಅಂತ ಬಂದ್ರೆ ಕೂಡ ಪ್ರೀವಿಯಸ್ ವೀಕ್ ಹೈ ಏನಿತ್ತು ಅಲ್ಲಿ ಸಪೋರ್ಟ್ ತಗೊಂಡು ರಿಕವರಿ ಆಗಿ ಎಂಡ್ ಆಫ್ ದ ಡೇ ಡೇ ಹೈ ಅಲ್ಲಿ ಬಂದು ಕ್ಲೋಸ್ ಆಗಿದೆ. 9th ಫೆಬ್ರವರಿ ನಲ್ಲಿ ಪ್ರೀವಿಯಸ್ ಡೇ ಲೋ ನಲ್ಲಿ ಓಪನ್ ಆಗಿದ್ದು, ಅಲ್ಲಿಂದ
ಆಲ್ಮೋಸ್ಟ್ ರಿಕವರಿ ಕಂಡು ವೀಕ್ಲಿ ಹೈಯಲ್ಲಿ ಬಂದು ಕ್ಲೋಸ್ ಆಗಿದೆ ಫ್ರೆಂಡ್ಸ್. ಮುಂದಿನದು ಬಂದು 9th June. ಸೊ 9th June ಅಲ್ಲಿ ಕೂಡ ನೀವು ಇಲ್ಲಿ ನೋಡ್ಬೋದು, ಕಳೆದ 3-4 ದಿನದಿಂದ ಕರೆಕ್ಷನ್ ಕಾಣ್ತಾ ಬಂದ ನಿಫ್ಟಿ 9th June 2022 ನಲ್ಲಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ಕೂಡ ಅಲ್ಲಿಂದ ನಿಧಾನವಾಗಿ ರಿಕವರಿ ಆಗಿ ಎಂಡ್ ಆಫ್ ದ ಡೇ ಹೈಯಲ್ಲಿ ಬಂದು ಕ್ಲೋಸ್ ಆಗಿದೆ. ಸೊ ಈ ರೀತಿಯ ಮೂವ್ಮೆಂಟ್ ಗಳನ್ನ ನಾವು ಐಡೆಂಟಿಫೈ ಮಾಡಿ ಟ್ರೇಡ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿಂದ 9th March 2023 ಎಕ್ಸ್ಪೈರಿ ನಾವು ಚೆಕ್ ಮಾಡಿದ್ರೆ, ಸೊ ಇಲ್ಲಿ ಡೇ ಹೈ ನಲ್ಲಿ ಓಪನ್ ಆಗಿ ಅದು ವೀಕ್ಲಿ ಹೈ ಹತ್ರ ಆಗಿದ್ದಕ್ಕಾಗಿ ಅಲ್ಲಿಂದ ಅಗೇನ್ ಪ್ರಾಫಿಟ್ ಬುಕಿಂಗ್ ಅಂತ ಕಾಣ್ತಾ ಬಂದು ಪ್ರೀವಿಯಸ್ ಡೇ ಲೋ ಕೂಡ ಕಟ್ ಆಗಿ ಕೆಳಗಡೆ ಬಂದು ಕ್ಲೋಸ್ ಆಗಿದೆ. ಇಲ್ಲಿಂದ ನೆಕ್ಸ್ಟ್ 10th November 2022 ಚೆಕ್ ಮಾಡಿದ್ರೆ ಇಲ್ಲಿ ಕ್ಯಾಪಿಟಲ್ ನಲ್ಲಿ ಓಪನ್ ಆಗಿ ವೀಕ್ಲಿ ಲೋ ಕಿಂತ ಕೆಳಗಡೆ ಬಂದು ಅದೇ ಲೆವೆಲ್ ಅಲ್ಲಿ ಟ್ರೇಡ್ ಆಗಿ ಇಲ್ಲಿ ಆಲ್ಮೋಸ್ಟ್ ಸೈಡ್ ವೇಸ್ ಅಲ್ಲಿ ಕ್ಲೋಸ್ ಆಗಿದೆ ಫ್ರೆಂಡ್ಸ್. ನೆಕ್ಸ್ಟ್ 11th August 2022 ನಲ್ಲಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ಮೇಲೆ ನಿಫ್ಟಿ ಆಲ್ಮೋಸ್ಟ್ ಒಂದೇ ರೇಂಜ್ ಅಲ್ಲಿ ಟ್ರೇಡ್ ಆಗಿ ಅದೇ ಲೆವೆಲ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ವೀಕ್ಲಿ ಹೈ ಅಲ್ಲಿ ಓಪನ್ ಆಗಿದ್ದಕ್ಕೆ ಈ ರೇಂಜ್ ಅಲ್ಲೇ ಕ್ಲೋಸ್ ಆಗಿದೆ. ಸೊ ಇಲ್ಲಿಂದ 12th January 2023 ನಲ್ಲಿ ಫ್ಲಾಟ್ ಆಗಿ ಓಪನ್ ಆದ್ಮೇಲೆ ನಿಫ್ಟಿ ಪ್ರೀವಿಯಸ್ ಡೇ ಲೋ ನ ಕಟ್ ಆಗಿ ಕೆಳಗಡೆ ಬಂದ್ರೆ ಕೂಡ ವೀಕ್ಲಿ ಲೋ ಹತ್ರ ಸಪೋರ್ಟ್ ತಗೊಂಡು ಅಲ್ಲಿಂದ ಲಾಸ್ಟ್ ಅವರ್ ಅಲ್ಲಿ ರಿಕವರಿ ಆಗಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಬಂದು 13th April 2023 ನಲ್ಲಿ ನಿಫ್ಟಿ ಆಲ್ಮೋಸ್ಟ್ ಫ್ಲಾಟ್ ಆಗಿ ಓಪನ್ ಆಗಿದ್ದು 13th April, ಅದು ಇವತ್ತು ನಾನು ವಿಡಿಯೋ ಮಾಡೋ ದಿನ ಓಪನ್ ಆಗಿದ್ದು, ಅಲ್ಲಿಂದ ಪ್ರಾಫಿಟ್ ಬುಕಿಂಗ್ ಅಂತ ಬಂದ್ರೆ ಕೂಡ ಪ್ರೀವಿಯಸ್ ಡೇ ಲೋ ಏನಿದೆ ಆ ಲೆವೆಲ್ ಅಲ್ಲಿ ಸಪೋರ್ಟ್ ತಗೊಂಡು ರಿಕವರಿ ಆಗಿ ಡೇ ಹೈ ನ ಕೂಡ ಕ್ರಾಸ್ ಆಗಿ ಮೇಲೆ ಬಂದು ಕ್ಲೋಸ್ ಆಗಿದೆ. ಇನ್ನು ನೆಕ್ಸ್ಟ್ 13th October 2022 ಎಕ್ಸ್ಪೈರಿ ನೋಡಿದ್ರೆ ಇಲ್ಲಿ ಆಲ್ಮೋಸ್ಟ್ ಫ್ಲಾಟ್ ಆಗಿ ಓಪನ್ ಆದ ನಿಫ್ಟಿ ಹೈಯರ್ ಲೆವೆಲ್ ಇಂದ ಪ್ರಾಫಿಟ್ ಬುಕಿಂಗ್ ಅಂತ ಬಂದ್ರೆ ಕೂಡ ಪ್ರೀವಿಯಸ್ ಡೇ ಲೋ ನಲ್ಲಿ ಸಪೋರ್ಟ್ ತಗೊಂಡು ಅಲ್ಲಿಂದ ರಿಕವರಿ ಆಗಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ 14th July, 14th July ಅಲ್ಲಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಕೂಡ ಹೈಯರ್ ಲೆವೆಲ್ ಇಂದ ಪ್ರಾಫಿಟ್ ಬುಕಿಂಗ್ ಅಂತ ಬಂದು ಪ್ರೀವಿಯಸ್ ಡೇ ಲೋ ಹತ್ರ ಸಪೋರ್ಟ್ ತಗೊಂಡಿದ್ದು ಅಲ್ಲಿಂದ ಕೆಳಗಡೆ ಬಂದು ಅಗೇನ್ ಲಾಸ್ಟ್ ಹಾಫ್ ಅನ್ ಅವರ್ ಅಲ್ಲಿ ರಿಕವರಿ ಕಂಡು ಕ್ಲೋಸ್ ಆಗಿದೆ. ನೆಕ್ಸ್ಟ್ 15th December 2022 ನಲ್ಲಿ ಪ್ರೀವಿಯಸ್ ಡೇ ಲೋ ಹೈಯರ್ ಅಲ್ಲಿ ಟ್ರೇಡ್ ಆಗ್ತಾ ಇದ್ದ ನಿಫ್ಟಿ ಅಲ್ಲಿಂದ ಗ್ಯಾಪ್ ಡೌನ್ ಅಂತ ಓಪನ್ ಆದ್ಮೇಲೆ ಆ ಗ್ಯಾಪ್ ಡೌನ್ ಇಂದ ಸತತವಾಗಿ ಕರೆಕ್ಷನ್ ನ ಕಾಣ್ತಾ ಬಂದು ವೀಕ್ಲಿ ಲೋ ಹತ್ರ ಬಂದು ಕ್ಲೋಸ್ ಆಗಿದೆ. ಸೊ ಈ ರೀತಿಯ ಟ್ರೆಂಡ್ ಲೈನ್ ನ ನಾವು ಐಡೆಂಟಿಫೈ ಮಾಡ್ಬೇಕಾಗುತ್ತೆ ಯಾವ್ದಾದ್ರು ಶಾರ್ಪ್ ಕರೆಕ್ಷನ್ ನ ಬಂದಾಗ. ನೆಕ್ಸ್ಟ್ 15th September ಅಲ್ಲಿ ಪ್ರೀವಿಯಸ್ ಡೇ ನಲ್ಲಿ ಹೈಯಲ್ಲಿ ಏನು ಕ್ಲೋಸ್ ಆಗಿತ್ತು ಅಲ್ಲಿ ಅದೇ ರೀತಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಕೂಡ ಪ್ರೀವಿಯಸ್ ಡೇ ಹೈ ಇಂದಾನೆ ಸೆಲ್ಲಿಂಗ್ ಬಂದು ಅಲ್ಲಿಂದ ಪ್ರಾಫಿಟ್ ಬುಕಿಂಗ್ ಬಂದ ನಿಫ್ಟಿ ಆಫ್ಟರ್ 11-12 o'clock ಇಂದ ಸೈಡ್ ವೇಸ್ ಅಲ್ಲಿ ಟ್ರೇಡ್ ಆಗಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ 16th February 2023 ನಲ್ಲಿ ನಿಫ್ಟಿ ನಲ್ಲಿ ಅಗೇನ್ ಗ್ಯಾಪ್ ಅಪ್ ಅಲ್ಲಿ ಪ್ರೀವಿಯಸ್ ವೀಕ್ ದೆಲ್ಲ ಹೈ ನಲ್ಲಿ ಓಪನ್ ಆಗಿ ಅಲ್ಲಿಂದ ಆಲ್ಮೋಸ್ಟ್ ಲೋವರ್ ಸೈಡ್ ವೇಸ್ ಅಲ್ಲಿ ಟ್ರೇಡ್ ಆಗಿ ಕ್ಲೋಸ್ ಆಗಿದೆ ಫ್ರೆಂಡ್ಸ್. ಸೊ ನಾವು ಇಲ್ಲಿ ಪ್ರೀವಿಯಸ್ ಸ್ಕ್ರೀನ್ ಶಾಟ್ ಗಳಲ್ಲಿ ಗಮನಿಸಿದಂಗೆ ವೀಕ್ಲಿ ಹೈ ಕಿಂತ ಮೇಲೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದಾಗ ಆಲ್ಮೋಸ್ಟ್ ಇದೇ ರೀತಿಯ ಫಾರ್ಮೆಟ್ ಅಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ 16th June 2022 ನ ಚೆಕ್ ಮಾಡಿದ್ರೆ ಅದು ಕಳೆದ 2-3 ದಿನಗಳ ಮೇಲೆ ಹೈಯಲ್ಲಿ ಓಪನ್ ಆಗಿದ್ದು ಹೈಯರ್ ಲೆವೆಲ್ ಅಲ್ಲಿ ರೆಸಿಸ್ಟೆನ್ಸ್ ಇರೋದಕ್ಕೆ ಅಲ್ಲಿಂದ ಅಗೇನ್ ಪ್ರಾಫಿಟ್ ಬುಕಿಂಗ್ ಅಂತ ಬಂದು ಅದು ಪ್ರೀವಿಯಸ್ 2-3 ಡೇಸ್ ಲೋ ಕಟ್ ಆದ್ಮೇಲೆ ಅಲ್ಲಿಂದ ಬಂದ ಕರೆಕ್ಷನ್ ಕಂಟಿನ್ಯೂಸ್ ಆಗಿ ಕೆಳಗಡೆ ಬಂದು ಕ್ಲೋಸ್ ಆಗಿದೆ ಫ್ರೆಂಡ್ಸ್. ಸೊ ಈ ರೀತಿಯ ಲೆವೆಲ್ಸ್ ನ ನೀವು ಐಡೆಂಟಿಫೈ ಮಾಡಿ ಟ್ರೇಡ್ ಮಾಡ್ಬೋದು. ನೆಕ್ಸ್ಟ್ 16th March 2023, ಸೊ 16th March 2023 ನಲ್ಲಿ ನೀವು ಇಲ್ಲಿ ಗಮನಿಸಿದ್ರೆ ಇಲ್ಲಿ ನಿಫ್ಟಿ ಆಲ್ಮೋಸ್ಟ್ ಫ್ಲಾಟ್ ಅಲ್ಲಿ ಪ್ರೀವಿಯಸ್ ಡೇ ಲೋನ್ ಅಲ್ಲಿ ಓಪನ್ ಆದ್ರೆ ಕೂಡ ಅಲ್ಲಿಂದ ಸ್ವಲ್ಪ ರಿಕವರಿ ಕಂಡು ಎಂಡ್ ಆಫ್ ದ ಡೇ 17,000 ಸೈಕೊಲಾಜಿಕಲ್ ಲೆವೆಲ್ ಹತ್ರ ಬಂದು ಕ್ಲೋಸ್ ಆಗಿದೆ. ನೆಕ್ಸ್ಟ್ 17th November ಎಕ್ಸ್ಪೈರಿ ನಲ್ಲಿ ಆಲ್ಮೋಸ್ಟ್ ಫ್ಲಾಟ್ ಓಪನ್ ಆದ ನಿಫ್ಟಿ ಹೋಲ್ ವೀಕ್ ಅಲ್ಲಿ ಏನು ಸೈಡ್ ವೇಸ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಅದೇ ರೀತಿ ಸೈಡ್ ವೇಸ್ ಅಲ್ಲಿ ಟ್ರೇಡ್ ಆಗಿ ಕ್ಲೋಸ್ ಆಗಿದೆ. ಮುಂದಿನದು ಬಂದು 18th August 2022 ಸ್ಕ್ರೀನ್ ಶಾಟ್. ಸೊ ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ಕೂಡ ಆಲ್ಮೋಸ್ಟ್ ಫ್ಲಾಟ್ ಅಲ್ಲಿ ಓಪನ್ ಆದ ನಿಫ್ಟಿ ಫಸ್ಟ್ 15 ಮಿನಿಟ್ಸ್ ಅಲ್ಲಿ ಪ್ರಾಫಿಟ್ ಬುಕಿಂಗ್ ಅಂತ ಬಂದ್ರೆ ಕೂಡ ಅಲ್ಲಿಂದ ರಿಕವರಿ ಆಗಿ ಅಗೇನ್ ಪ್ರಾಫಿಟ್ ಬುಕಿಂಗ್ ಬಂದು ಇಲ್ಲಿ ಕೂಡ ಪ್ರೀವಿಯಸ್ ಡೇ ಲೋನ್ ಅಲ್ಲಿ ಸಪೋರ್ಟ್ ತಗೊಂಡು ಅಲ್ಲಿಂದ ರಿಕವರಿ ಆಗಿ ಪ್ರೀವಿಯಸ್ ಡೇ ಹೈ ಹತ್ರ ಬಂದು ಕ್ಲೋಸ್ ಆಗಿದೆ. ಮುಂದಿನ ಸ್ಕ್ರೀನ್ ಶಾಟ್ ಬಂದು 19th January. ಸೊ 19th January ನಲ್ಲಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ಅದು ಅಗೇನ್ ಪ್ರೀವಿಯಸ್ ಡೇ ಲೋ ಹತ್ರದಿಂದಾನೆ ರಿಕವರಿ ಕಂಡು ಆಲ್ಮೋಸ್ಟ್ ಸೈಡ್ ವೇಸ್ ಅಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ 20th October ಎಕ್ಸ್ಪೈರಿ ನಲ್ಲಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ಮೇಲೆ ಅದು ಅಗೇನ್ ಪ್ರೀವಿಯಸ್ 2 ಡೇಸ್ ಲೋನಲ್ಲಿ ಸಪೋರ್ಟ್ ತಗೊಂಡು ಅಲ್ಲಿಂದ ರಿಕವರಿ ಕಂಡಿದೆ.
ಅಲ್ಲಿಂದ 21st ಜುಲೈ ಎಕ್ಸ್ಪೈರಿನ ನಾವು ಚೆಕ್ ಮಾಡಿದ್ರೆ ಇದು ಪ್ರೀವಿಯಸ್ ಡೇ ನಲ್ಲಿ ಯಾವ ರೀತಿ ಮೂವ್ಮೆಂಟ್ ಇತ್ತು ಅದೇ ರೀತಿ ಸೈಡ್ ವೇಸ್ ಅಲ್ಲಿ ಟ್ರೇಡ್ ಆಗಿ ಕ್ಲೋಸ್ ಆಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ಸ್ಕ್ರೀನ್ ಶಾಟ್ 22nd ಡಿಸೆಂಬರ್ದು, ಇಲ್ಲಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ಮೇಲೆ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ ಇಂದಾನೆ ಪ್ರಾಫಿಟ್ ಬುಕಿಂಗ್ ಅಂತ ಬಂದು ಪ್ರೀವಿಯಸ್ ಡೇ ಲೋನ್ ಎಲ್ಲ ಬ್ರೇಕ್ ಆಗಿ ಕೆಳಗಡೆ ಬಂದಿತ್ತು. ಸೊ ಅಲ್ಲಿಂದ ಕೆಳಗಡೆ ಬಂದು ಅರೌಂಡ್ 11-12 o'clock ಅಲ್ಲಿ ಸಪೋರ್ಟ್ ತಗೊಂಡು ರಿಕವರಿ ಆಗಿ ಆಲ್ಮೋಸ್ಟ್ ಸೈಡ್ ವೈಸ್ ಅಲ್ಲೇ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಸ್ಕ್ರೀನ್ ಶಾಟ್ 22nd ಸೆಪ್ಟೆಂಬರ್ದು, 22nd ಸೆಪ್ಟೆಂಬರ್ ಅಲ್ಲಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ರಿಕವರಿ ಕಂಡಿದ್ದು, ಪ್ರೀವಿಯಸ್ ಡೇ ಕ್ಲೋಸಿಂಗ್ ಹತ್ರ ಅಗೇನ್ ಸಪ್ಲೈ ಅಥವಾ ಪ್ರಾಫಿಟ್ ಬುಕಿಂಗ್ ಬಂದಿದ್ದು, ಅಲ್ಲಿಂದ ಕೆಳಗಡೆ ಬಂದು 17,500 ಸೈಕೊಲಾಜಿಕಲ್ ಲೆವೆಲ್ ಹತ್ರ ಸಪೋರ್ಟ್ ತಗೊಂಡು ರಿಕವರಿ ಆಗಿತ್ತು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಸ್ಕ್ರೀನ್ ಶಾಟ್ 22nd ಫೆಬ್ರವರಿ, ಇದು 22nd ಫೆಬ್ರವರಿ ನಲ್ಲಿ ಆಲ್ಮೋಸ್ಟ್ ಫ್ಲಾಟ್ ಅಲ್ಲಿ ಓಪನ್ ಆದ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ ಕರೆಕ್ಷನ್ ಅಂತ ಬಂದ್ರೆ ಕೂಡ ಫಸ್ಟ್ 1/2 hour ಇಂದಾನೆ ರಿಕವರಿ ಕಂಡು ಅಲ್ಲಿಂದ ಆಲ್ಮೋಸ್ಟ್ ಫ್ಲಾಟ್ ಆಗಿ ಟ್ರೇಡ್ ಆಗಿ ಕ್ಲೋಸ್ ಆಗಿದೆ. ಮುಂದಿನ ಸ್ಕ್ರೀನ್ ಶಾಟ್ ಬಂದು 23rd ಜೂನ್ದು, 23rd ಜೂನ್ ಅಲ್ಲಿ ಕೂಡ ಆಲ್ಮೋಸ್ಟ್ ಪ್ರೀವಿಯಸ್ ಡೇ ಗಳ ರೀತಿನೇ ಸೈಡ್ ವೈಸ್ ಅಲ್ಲೇ ಟ್ರೇಡ್ ಆಗಿ ಕ್ಲೋಸ್ ಆಗಿದೆ ಫ್ರೆಂಡ್ಸ್. ಮುಂದಿನದು 23rd ಮಾರ್ಚ್ 2023 ನಲ್ಲಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿದ್ದು, ಅಗೇನ್ 2 ಡೇಸ್ ಲೋ ಏನಿದೆ ಅದ್ರ ಹತ್ರನೇ ಸಪೋರ್ಟ್ ತಗೊಂಡು ರಿಕವರಿ ಕಂಡಿದ್ದು, ಪ್ರೀವಿಯಸ್ ಡೇ ಹೈ ನಲ್ಲಿ ರೆಸಿಸ್ಟೆನ್ಸ್ ಕಂಡು ಎಂಡ್ ಆಫ್ ದ ಡೇ ಲೋವರ್ ಲೆವೆಲ್ ಅಲ್ಲಿ ಬಂದು ಕ್ಲೋಸ್ ಆಗಿದೆ. ಇಲ್ಲಿಂದ 24th ನವೆಂಬರ್ದು ನಾವು ಇಲ್ಲಿ ಚೆಕ್ ಮಾಡಿದ್ರೆ ನಾವು ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ 18,325 ಹತ್ರ ಇಲ್ಲಿ ರೆಸಿಸ್ಟೆನ್ಸ್ ಇತ್ತು. ಆ ರೆಸಿಸ್ಟೆನ್ಸ್ ಇಂದಾನೆ ಕಳೆದ 2-3 ಬಾರಿ ಟೆಸ್ಟ್ ಮಾಡಿದ ನಂತರ ಗುರುವಾರ ಅದನ್ನ ಕ್ರಾಸ್ ಆಗಿ ನಿಫ್ಟಿ ಟ್ರೇಡ್ ಆಗಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇಲ್ಲಿಂದ ಬಂದ ಅಪ್ ಮೂವ್ ಹೀರೋ ಜೀರೋ ಕಾಲ್ ಅಲ್ಲಿ ಟ್ರೇಡ್ ಮಾಡಿದವರು ಒಳ್ಳೆ ಪ್ರಾಫಿಟ್ ಮಾಡಿರ್ತಾರೆ. ಸೊ ಇಲ್ಲಿಂದ 25th ಆಗಸ್ಟ್ ಚೆಕ್ ಮಾಡಿದ್ರೆ 25th ಆಗಸ್ಟ್ ಅಲ್ಲಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಆಲ್ಮೋಸ್ಟ್ ಸೈಡ್ ವೇಸ್ ಅಲ್ಲಿ ಟ್ರೇಡ್ ಆದ ನಿಫ್ಟಿ ಎಂಡ್ ಆಫ್ ದ ಡೇ ಆಫ್ಟರ್ 2 o'clock ಹೈಯರ್ ಲೆವೆಲ್ ಇಂದ ಪ್ರಾಫಿಟ್ ಬುಕಿಂಗ್ ಬಂದು ಆಲ್ಮೋಸ್ಟ್ ಪ್ರೀವಿಯಸ್ ಡೇ ಲೋನ್ ಅಲ್ಲಿ ಬಂದು ಕ್ಲೋಸ್ ಆಗಿದೆ. ಮುಂದಿನದು ಬಂದು 25th ಜನವರಿ ಸ್ಕ್ರೀನ್ ಶಾಟ್. ಸೊ ಇಲ್ಲಿ ಕೂಡ ಓಪನಿಂಗ್ ಇಂದಾನೆ ಪ್ರಾಫಿಟ್ ಬುಕಿಂಗ್ ಅಥವಾ ಕರೆಕ್ಷನ್ ಅಂತ ಬಂದ ನಿಫ್ಟಿನಲ್ಲಿ ಅದು ವೀಕ್ಲಿ ಲೋನ್ ಬ್ರೇಕ್ ಆಗಿ ಕೆಳಗಡೆ ಬಂದಿದ್ದು ಅರೌಂಡ್ 11 o'clock ಇಂದ ಆಲ್ಮೋಸ್ಟ್ ಸೈಡ್ ವೈಸ್ ಅಲ್ಲೇ ಟ್ರೇಡ್ ಆಗಿ ಕ್ಲೋಸ್ ಆಗಿದೆ. ಇನ್ನು 27th ಅಕ್ಟೋಬರ್ ನ ನಾವು ಚೆಕ್ ಮಾಡಿದ್ರೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದ್ದು ಹೈಯರ್ ಲೆವೆಲ್ ಇಂದ ಆಲ್ಮೋಸ್ಟ್ ಸೈಡ್ ವೇಸ್ ಟು ಲೋ ಟ್ರೇಡ್ ಆಗ್ತಾ ಬಂದು ಆಫ್ಟರ್ 2:30 ಪ್ರೀವಿಯಸ್ ಡೇ ಲೋ ಹತ್ರದಿಂದ ರಿಕವರಿ ಕಂಡು ಕ್ಲೋಸ್ ಆಗಿದೆ. ನೆಕ್ಸ್ಟ್ ಬಂದು 28th ಜುಲೈ ಎಕ್ಸ್ಪೈರಿ ನಲ್ಲಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದಾಗ ಹೋಲ್ ವೀಕ್ ಹೈ ನಲ್ಲಿ ಬಂದು ಓಪನ್ ಆಗಿದ್ದಕ್ಕೆ ಅದೇ ಲೆವೆಲ್ ಇಂದ ನಿಧಾನವಾಗಿ ಟ್ರೇಡ್ ಆಗ್ತಾ ಹೈಯರ್ ಲೆವೆಲ್ ಅಲ್ಲೇ ಕ್ಲೋಸ್ ಆಗಿದೆ ಫ್ರೆಂಡ್ಸ್. ನೆಕ್ಸ್ಟ್ 29th ಡಿಸೆಂಬರ್ ಎಕ್ಸ್ಪೈರಿ ಇದು ನಾವು ಚೆಕ್ ಮಾಡಿದ್ರೆ ಇಲ್ಲಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ಕೂಡ ಅಗೇನ್ ಕಳೆದ 2 ದಿನಗಳ ಲೋ ಹತ್ರ ಸಪೋರ್ಟ್ ತಗೊಂಡು ಇಲ್ಲಿಂದ ಬಂದ ರಿಕವರಿ ಪ್ರೀವಿಯಸ್ ಡೇ ಹೈನ ಕೂಡ ಕ್ರಾಸ್ ಆಗಿ ಎಂಡ್ ಆಫ್ ದ ಡೇ ಹೈ ಅಲ್ಲಿ ಬಂದು ಕ್ಲೋಸ್ ಆಗಿದೆ. ಮುಂದಿನ ಸ್ಕ್ರೀನ್ ಶಾಟ್ ಅಂತಂದ್ರೆ ಇದು ಬಂದು 29th ಮಾರ್ಚ್ ಎಕ್ಸ್ಪೈರಿ ಇದು. ಸೊ ಇಲ್ಲಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ಮೇಲೆ ನಿಫ್ಟಿ ಆಲ್ಮೋಸ್ಟ್ ಸೈಡ್ ವೇಸ್ ಅಲ್ಲೇ ವೊಲಟಿಲಿಟಿ ನಲ್ಲಿ ಟ್ರೇಡ್ ಆಗ್ದ ಎಂಡ್ ಆಫ್ ದ ಡೇ ವೀಕ್ಲಿ ಹೈ ಅಲ್ಲಿ ಬಂದು ಕ್ಲೋಸ್ ಆಗಿದೆ. ನೆಕ್ಸ್ಟ್ 29th ಸೆಪ್ಟೆಂಬರ್ 2022 ಎಕ್ಸ್ಪೈರಿ ನಲ್ಲಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದ್ದು ಪ್ರೀವಿಯಸ್ ಡೇ ಹೈ ಹತ್ರನೇ ಟ್ರೇಡ್ ಆಗ್ತಾ ಇರೋದಕ್ಕೆ ಆ ಲೆವೆಲ್ ಇಂದ ಪ್ರಾಫಿಟ್ ಬುಕಿಂಗ್ ಆಗ್ತಾ ಬಂದು ಅಗೇನ್ ಪ್ರೀವಿಯಸ್ ಡೇ ಲೋ ಹತ್ರನೇ ಸಪೋರ್ಟ್ ತಗೊಂಡು ಅದ್ರ ಹತ್ರನೇ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಸ್ಕ್ರೀನ್ ಶಾಟ್ 30th ಜೂನ್ 2022, ಇಲ್ಲಿ ನೀವು ನೋಡಿದ್ರೆ ಪ್ರೀವಿಯಸ್ ವೀಕ್ ಅಲ್ಲಿ ಇದ್ದ ರೀತಿನೇ ಒಂದೇ ರೇಂಜ್ ಅಲ್ಲಿ ಟ್ರೇಡ್ ಆಗಿ ಕ್ಲೋಸ್ ಆಗಿದೆ ಫ್ರೆಂಡ್ಸ್. ಸೊ ಇದೆಲ್ಲ 46 ವೀಕ್ಲಿ ಎಕ್ಸ್ಪೈರಿಗಳ ಸ್ಕ್ರೀನ್ ಶಾಟ್ಸ್ ಫ್ರೆಂಡ್ಸ್. ಸೊ ನಿಮ್ಗೆ ಅನುಕೂಲ ಆಗೋದಕ್ಕೆ ನೀವು ಆ ಸ್ಕ್ರೀನ್ ಶಾಟ್ಗಳನ್ನ ತೆಗೆದು ಇಟ್ಕೊಳ್ಳಿ, ಸ್ಕ್ರೀನ್ ಶಾಟ್ಗಳನ್ನ ತೆಗೆದು ಇಟ್ಕೊಂಡು ನೀವು ಎಕ್ಸ್ಪೈರಿ ಡೇದಿನ ರಿವ್ಯೂ ಮಾಡಿ, ಅದರಿಂದ ನಿಮ್ಮ ಎಕ್ಸ್ಪೈರಿ ಟ್ರೇಡಿಂಗಿಗೆ ಹೆಲ್ಪ್ ಆಗುತ್ತೆ. ಸೊ ನಾನು ಕೊಟ್ಟಿರೋ ವೀಕ್ಲಿ ಎಕ್ಸ್ಪೈರಿ ಡೇಸ್ ಕಂಟಿನ್ಯೂಸ್ ಆಗಿ ಇದ್ದಿಲ್ಲ, ರ್ಯಾಂಡಮ್ ಆಗಿತ್ತು. ಜಸ್ಟ್ ನನ್ನ ಆಬ್ಜೆಕ್ಟಿವ್ ಅಂತಂದ್ರೆ ವೀಕ್ಲಿ ಎಕ್ಸ್ಪೈರಿ ನಲ್ಲಿ ಒಂದು ವಾರ ಕಳೆದ 3-4 ದಿನಗಳ ಟ್ರೇಡಿಂಗ್ ನಂತರ ವೀಕ್ಲಿ ಎಕ್ಸ್ಪೈರಿ ನಲ್ಲಿ ಯಾವ ಲೆವೆಲ್ ಅಲ್ಲಿ ಸಪೋರ್ಟ್ ತಗೊಳುತ್ತೆ, ಯಾವ ಲೆವೆಲ್ ಇಂದ ಪ್ರಾಫಿಟ್ ಬುಕಿಂಗ್ ಬರುತ್ತೆ ಅಂತ ನೋಡೋದಕ್ಕೆ. ಸೊ ಈ ರೀತಿ ಪ್ರೀವಿಯಸ್ ವೀಕ್ಲಿ ಎಕ್ಸ್ಪೈರಿ ಸ್ಕ್ರೀನ್ ಶಾಟ್ ಅನಾಲಿಸಿಸ್ ಮಾಡೋದ್ರಿಂದ ನಮ್ಮ ಟ್ರೇಡಿಂಗ್ ಕ್ವಾಲಿಟಿ ಇನ್ಕ್ರೀಸ್ ಆಗೋ ಚಾನ್ಸಸ್ ಹೆಚ್ಚುತ್ತೆ ಫ್ರೆಂಡ್ಸ್. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಮೂಲಕ ನನಗೆ ತಿಳಿಸಿ, ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರಿಗೆಲ್ಲ ಯೂಸ್ ಆಗುತ್ತೆ ಅಲ್ಲಿ ಶೇರ್ ಮಾಡಿರಿ. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರುವ ವಿಡಿಯೋ ಬರೋವರೆಗೂ ನಿಮ್ಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.